ಸ್ನೇಹಿತರೆ, ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಇನ್ನೇನು ಕೊರೋನಾ ಹೋಯಿತು ಅನ್ನುವಷ್ಟರಲ್ಲಿ ಮತ್ತೆ ಭಯಕ್ಕೆ ಕಾರಣವಾಗ್ತಾ ಇದೆ ಕೊರೋನಾ ರೂಪಾಂತರ. ಒಮಿಕ್ರಾನ್ ಸೋಂಕಿನ ರೋಗ ಲಕ್ಷಣಗಳು ಏನು ಗೊತ್ತಾ? ಬನ್ನಿ ಆ ರೋಗ ಲಕ್ಷಣಗಳನ್ನು ತಿಳಿದುಕೊಳ್ಳೋಣ. ಈ ಕೊರೋನಾ ವೈರಸ್ ಇದರ ಲಕ್ಷಣಗಳನ್ನು ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ಕೊರೋನಾ ವೈರಸ್ ಜಗತ್ತಿನ ಚಿತ್ರಣವನ್ನೇ ಬದಲಾಯಿಸಿದೆ. ಹೊಸ ಹೊಸ ರೂಪಾಂತರಗಳು ಆತಂಕಕ್ಕೆ ಕಾರಣವಾಗ್ತಾ ಇದೆ. ಡೆಲ್ಟಾ ವೈರಸ್ ಮೂಲಕ ಕೊರೋನಾ ಎರಡನೆಯಲ್ಲಿ ಸಾಕಷ್ಟು ವಿನಾಶಕ್ಕೆ ಕಾರಣವಾಗಿತ್ತು. ಈಗ ಒಮಿಕ್ರಾನ್ ಮತ್ತೊಂದು ಅನಾಹುತಕ್ಕೆ ಮುನ್ನುಡಿ ಬರಿತಾ ಇದೆ. ಒಮಿಕ್ರಾನ್ ರೂಪಾಂತರದ ಮೊದಲ ಪ್ರಕರಣ ದಕ್ಷಿಣ ಆಫ್ರಿಕಾದಲ್ಲಿ, ಹಾಂಗ್ಕಾಂಗ್, ಬೆಲ್ಜಿಯಂನಲ್ಲಿ ಇದೇ ರೀತಿಯ ಪ್ರಕರಣಗಳು ವರದಿಯಾಗ್ತಾ ಇದೆ. ಆರೋಗ್ಯ ಸಂಸ್ಥೆ ಇದರ ಬಗ್ಗೆ ಎಚ್ಚರಿಕೆಯನ್ನು ನೀಡ್ತಾ ಇದೆ. ಈ ರೂಪಾಂತರವು ಹೆಚ್ಚಿನ ಪ್ರಮಾಣದಲ್ಲಿ ಹರಡ್ತಾ ಇದೆ. ಈಗಾಗಲೇ ಚೇತರಿಸಿಕೊಂಡಿರತಕ್ಕಂಥ ಕೊರೋನಾ ರೋಗಿಗಳಲ್ಲಿ ಮರುಸೋಂಕಿನ ಹೆಚ್ಚಿನ ಅವಕಾಶ ಇದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಇತರೆ ತಿಳಿದಿರುವ ರೂಪಾಂತರಗಳಿಗಿಂತ ಹೆಚ್ಚು ಅಪಾಯಕಾರಿಯಾಗಿದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಹೊಸ ರೂಪಾಂತರ ಪರಿಣಾಮಗಳು ಮತ್ತು ಅದರ ಬಗ್ಗೆ ಅಧ್ಯಯನ ಕೂಡ ನಡೀತಾ ಇದೆ. ಸಾರ್ವಜನಿಕ ಪ್ರದೇಶಗಳಲ್ಲಿ ಮಾಸ್ಕ್, ಸಾಮಾಜಿಕ ಅಂತರ, ಸ್ಯಾನಿಟೈಸರ್ ಬಳಕೆ ಹಾಗೂ ಕೈಗಳನ್ನು ಆಗಾಗ ಸ್ವಚ್ಛಗೊಳಿಸೋದು ಈ ಸೋಂಕಿನಿಂದ ದೂರವಿರಲು ನೆರವಾಗಲಿದೆ. ಹಾಗೆಯೇ ಕೊರೋನಾ ಬೂಸ್ಟರ್ ಡೋಸನ್ನು ಹಿರಿಯರಿಗೆ ನೀಡಬೇಕೆಂಬ ಸಲಹೆ ಕೂಡ ನೀಡಲಾಗ್ತಾ ಇದೆ. ಇಷ್ಟೆಲ್ಲ ಆದಮೇಲೆ ಒಮಿಕ್ರಾನ್ ರೋಗ ಲಕ್ಷಣಗಳು ಇತರ ರೂಪಾಂತರಗಳಂತೆ ಕೆಮ್ಮು, ಶೀತ, ಜ್ವರ, ಗಂಟಲು ನೋವು, ತಲೆನೋವು, ರುಚಿ, ವಾಸನೆಯಷ್ಟ ಕಾಣಿಸ್ತಾ ಇದೆ. ಆದರೆ RT-PCR ಪರೀಕ್ಷೆ ಮೂಲಕ ಮಾತ್ರ ಈ ರೂಪಾಂತರವನ್ನು ಕಂಡುಹಿಡಿಯುವ ಏಕೈಕ ಮಾರ್ಗ ಅಂತ ಹೇಳ್ತಾ ಇದ್ದಾರೆ. ರೋಗ ಲಕ್ಷಣ ಒಂದೇ ರೀತಿಯಾಗಿದ್ದರೂ ಆದರೆ ರೋಗದ ತೀವ್ರತೆ, ಹರಡತಕ್ಕಂಥ ವಿಧಾನ ಭಿನ್ನ ಭಿನ್ನವಾಗಿದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಅಧಿಕ ದೇಹದ ಉಷ್ಣತೆ, ನಿರಂತರ ಕೆಮ್ಮು ಮತ್ತು ವಾಸನೆ, ರುಚಿಯ ನಷ್ಟ ಈ ರೂಪಾಂತರದಲ್ಲಿ ಹೆಚ್ಚು ಪ್ರಬಲವಾಗಿರ್ತಕ್ಕಂಥದ್ದು ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಮತ್ತು ಹೇಳ್ತಾ ಇದ್ದಾರೆ. ಇದರ ಬಗ್ಗೆ ಇನ್ನೂ ಸಾಕಷ್ಟು ರೀತಿಯ ಚರ್ಚೆಗಳು ನಡೀತಾ ಇದೆ ಮತ್ತು ವಿಜ್ಞಾನಿಗಳು ಇದರ ಬಗ್ಗೆ ಸಾಕಷ್ಟು ಸಂಶೋಧನೆಯನ್ನು ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಹಾಗಿದ್ದರೆ ಬನ್ನಿ ಈ ರೂಪಾಂತರದ ಸಾಮಾನ್ಯ ರೋಗ ಲಕ್ಷಣಗಳು ಏನು ಅನ್ನುವುದನ್ನು ಸಂಕ್ಷಿಪ್ತವಾಗಿ ಮತ್ತು ತಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಬನ್ನಿ ಇದರ ಬಗ್ಗೆ ತಿಳಿದುಕೊಳ್ಳೋಣ. ಒಮಿಕ್ರಾನ್ ರೂಪಾಂತರದ ಸಾಮಾನ್ಯ ರೋಗ ಲಕ್ಷಣ. ಒಮಿಕ್ರಾನ್ ರೋಗದ ಲಕ್ಷಣ ಇದರಲ್ಲಿ ಸುಸ್ತು, ಗಂಟಲು ನೋವು, ತಲೆನೋವು, ಮೈಕೈ ನೋವು, ಅತಿಸಾರ, ಚರ್ಮದ ಮೇಲೆ ದದ್ದು, ಕೆಂಪಾಗುವ ಕಣ್ಣುಗಳು, ಈ ರೀತಿಯಾಗಿರ್ತಕ್ಕಂಥ ಇವು ಸಾಮಾನ್ಯ ರೋಗ ಲಕ್ಷಣಗಳು. ಸುಸ್ತು, ಗಂಟಲು ನೋವು, ತಲೆನೋವು, ಮೈಕೈ ನೋವು, ಅತಿಸಾರ, ಚರ್ಮದ ಮೇಲೆ ದದ್ದುಗಳಾಗತ್ತೆ, ಕೆಂಪಾಗತಕ್ಕಂಥ ಕಣ್ಣುಗಳು ಕೆಂಪಾಗುವುದು, ಇದು ಸಾಮಾನ್ಯವಾಗಿರ್ತಕ್ಕಂಥ ರೋಗ ಲಕ್ಷಣಗಳು. ಇನ್ನು ತೀವ್ರ ರೋಗದ ಲಕ್ಷಣ, ಇಲ್ಲಿ ಉಸಿರಾಟದ ತೊಂದರೆ ಕಾಣಿಸ್ತಾ ಇದೆ, ನಡೆದಾಡಲು ಸಮಸ್ಯೆ, ಗೊಂದಲ, ಎದೆನೋವು, ಇದು ರೂಪಾಂತರವು ಹೆಚ್ಚು ಅಪಾಯಕಾರಿ ರೂಪಾಂತರವಾಗಿ ಕಂಡುಬರ್ತಾ ಇದೆ ಎಂದು ತಜ್ಞರು ಹೇಳ್ತಾ ಇದ್ದಾರೆ. ಲಸಿಕೆ ಹಾಕಿದವರ ಮೇಲೆ ಈ ರೂಪಾಂತರ ಹೇಗೆ ಕೆಲಸ ಮಾಡ್ತಾ ಇದೆ ಬಗ್ಗೆ ಈ ಬಗ್ಗೆ ಇನ್ನೂ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿ ದೊರೆತಿಲ್ಲ. ಇದರ ಬಗ್ಗೆ ವಿಜ್ಞಾನಿಗಳು ಸಂಶೋಧನೆ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಈ ರೋಗದ ಸಾಮಾನ್ಯ ರೋಗ ಲಕ್ಷಣಗಳು ಮತ್ತು ತೀವ್ರವಾಗಿರತಕ್ಕಂಥ ರೋಗ ಲಕ್ಷಣಗಳು ಹೇಗಿದ್ದು ಅಂತ ತಾವು ತಿಳಿದಿದ್ದೀರಿ. ಇನ್ನು ಮುಂದೆ ತಾವು ಕಡ್ಡಾಯವಾಗಿ ಮಾಸ್ಕನ್ನು ಧರಿಸಿ, ಕೈಗಳಿಗೆ ಸ್ಯಾನಿಟೈಸರನ್ನು ಬಳಸಿ, ಸಾಮಾಜಿಕ ಅಂತರವನ್ನು ಕಾಪಾಡುವ ಮೂಲಕ ತಮ್ಮ ಆರೋಗ್ಯವನ್ನು ತಾವು ಸುರಕ್ಷಿತವಾಗಿ ಇಟ್ಟುಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ತಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ಅಂತ ಹೇಳ್ತಾ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.